ನಾಳೆ ಜೇಮ್ಸ್ ಚಿತ್ರವು ಬಿಡುಗಡೆಯಾಗಲಿದ್ದು ರಾಷ್ಟ್ರಾದ್ಯಂತ ಬಿಡುಗಡೆಯಾಗಿದ್ದು ನಮ್ಮ ಸಂಧ್ಯಾ ಥಿಯೇಟರ್ ಹಳೆ ಮಡಿವಾಳ ಗ್ರಾಮದಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಜೇಮ್ಸ್ ಚಿತ್ರವು ಪ್ರದರ್ಶನ ಆಗ್ತಾ ಇಲ್ಲ. ಆದ್ದರಿಂದ ನಾವೆಲ್ಲ ಕನ್ನಡಪರ ಹೋರಾಟಗಾರರು ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲ ಸೇರಿ ಇಲ್ಲಿ ನಾಳೆ ಕಡಾಖಂಡಿತವಾಗಿ ಸಂಧ್ಯಾ ಥಿಯೇಟರ್ನಲ್ಲಿ ಜೇಮ್ಸ್ ಚಿತ್ರವು ಬಿಡುಗಡೆ ಆಗಲೇಬೇಕು. ಇದು ಕರ್ನಾಟಕ ರತ್ನ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವತಿಯಿಂದ ನಾವು ಗೌರವ ಸಲ್ಲಿಸುತ್ತಿದ್ದು ಇಲ್ಲಿಗೆ ಬಂದು ಹೋರಾಟ ಮಾಡುತ್ತಿದ್ದೇವೆ. ನಾಳೆ ಜೇಮ್ಸ್ ಚಿತ್ರ ಸಂಧ್ಯಾ ಥಿಯೇಟರ್ನಲ್ಲಿ ಬಿಡುಗಡೆ ಆಗಲೇಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮಡಿವಾಳದಲ್ಲಿ ಇರುವಂಥ ಥಿಯೇಟರ್ ಇದು ಸಂಧ್ಯಾ ಥಿಯೇಟರ್ ಅಂತ. ನಾಳೆ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಇದು ಜೇಮ್ಸ್. ಆ ಚಿತ್ರನ ರಿಲೀಸ್ ಮಾಡಿ ಅಂತ ಕನ್ನಡ ಅಭಿಮಾನಿಗಳು, ಕನ್ನಡ ಸಂಘಟನೆ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಎಲ್ಲ ಬಂದು ಕೇಳಿದಾಗ ಥಿಯೇಟ್ರವನು ಹಾರಿಕೆ ಉತ್ತರ ಮತ್ತು ದುರಾಂಕಾರದ ಮಾತುಗಳು ಮಾತಾಡ್ತಾ ಇದ್ದಾನೆ. ಏನ್ ಹೇಳ್ತಾವನೆ, ನಾವು ಮಾಡೋದೇ ನಮ್ ಥಿಯೇಟ್ರ್, ನೀವು ಒಂದು 5 ದಿನದ ಶೋದು ಟಿಕೆಟ್ ತಗೊಂಡ್ಬಿಡ್ರಿ. ಯಾವ ಯಾರು ಊಟ ಕೊಟ್ಟಿಲ್ವಂತ ಇವನ್ಗೆ ಕನ್ನಡಿಗರು? 5 ದಿನದ ಶೋ ಟಿಕೆಟ್ಗಳು ಇದೆ ಸಂಘಟನೆ ಅವರು, ಏನು ನಮ್ಮ ಕನ್ನಡ ನಾಡು ನುಡಿಗೋಸ್ಕರ ಓಡಾಡ್ತಾ ಇರೋ ಸಂಘಟನೆ ಅವರು 5 ದಿನದ ಟಿಕೆಟ್ ತಗೊಬೇಕಂತೆ. 1 ದಿನದ 5 ಲಕ್ಷ ರೂಪಾಯಿ ಹಂಗೆ 5 ದಿನದ 2.5 ಲಕ್ಷ ಕೊಟ್ಟು ಟಿಕೆಟ್ಗಳು ಕೊಂಡ್ಕೊಬೇಕಂತೆ ಇವ್ನು ಹೇಳೋದು. ಇವನು ಇಲ್ಲಾಂದ್ರೆ ಇವ್ನು ಹಾಕೋದೆ ತಮಿಳ್ ಪಿಕ್ಚರ್ ಅಂತೆ, ತೆಲುಗು ಪಿಕ್ಚರ್ ಅಂತೆ. ಇವನು ಯಾವ ದೇಶದಲ್ಲಿದ್ದಾನೆ ಇವನು? ನಮ್ಮ ಕರ್ನಾಟಕದಲ್ಲಿದ್ದಾನ, ಆಂಧ್ರಲ್ಲಿದ್ದಾನ, ತಮಿಳ್ನಾಡಲ್ಲಿದ್ದಾನ, ಗೊತ್ತಾಗ್ತಾ ಇಲ್ಲ ಇವನು. ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ನಾಳೆ ಜೇಮ್ಸ್ ಚಿತ್ರ ರಿಲೀಸ್ ಮಾಡಿಲ್ಲ ಅಂದರೆ ಈ ಚಿತ್ರ ಮಂದಿರ ನಿಜವಾಗ್ಲೂ ಇರೋದಿಲ್ಲ ಅಂತೇಳಿ ಅವನಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀರಿ. ಇದು ನಮ್ಮ ಕನ್ನಡಿಗರ ಅಳಲು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಳಲು, ಎಲ್ಲರಿಗೂ ಇದು ಮುಟ್ಟಬೇಕು. ಈ ಒಂದು ಸಂಧ್ಯಾ ಥಿಯೇಟರ್ ಬಗ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಹೇ ಸರ್, ಅದೇ ರಾವಲ್ ಅಂತ ಸರ್ ಇದಕ್ಕೆ ಅಂತ ಒಂಚೂರು ಬರ್ಬೇಕಂತ ಸರ್, ನೀವು ಬರ್ಬೇಕಂತಿಲ್ಲ ಸರ್. ನಮಸ್ಕಾರ ಇವ್ರೆ. ಏನಿಲ್ಲ, ನಮ್ ಇಷ್ಟೇ, ನಿಮ್ ಬಗ್ಗೆ ನಮ್ಗೆ ಯಾವ್ದು ಪರ್ಸನಲ್ ಗ್ರೀಜ್ ಇಲ್ಲ. ನಾವು ನಾಡು ನುಡಿ ಜಲ ಭಾಷೆಯ ಬಗ್ಗೆ ಯಾರೇ ಬಂದ್ರೂ ನಾವು ಹೋರಾಟ ಮಾಡೇ ಮಾಡ್ತೀರಿ. ಅರ್ಥ ಆಯ್ತಾ? ಇವಾಗ ನಮ್ ಪುನೀತ್ ರಾಜ್ಕುಮಾರ್ ಅವ್ರ ಚಿತ್ರ ನಾಳೆ ರಿಲೀಸ್ ಮಾಡಕ್ ಆಗುತ್ತಾ ಇಲ್ವಾ, ಅಷ್ಟೇ ನಮ್ ಪ್ರಶ್ನೆ, ಅಷ್ಟೇ ನಮ್ ಪ್ರಶ್ನೆ. ಯಾ ಪ್ರೊಡ್ಯೂಸರ್ ಹತ್ರ ಕೇಳ್ರಿ, ಯಾಕೆ ಕೊಡಲ್ಲ? ಏನ್ ವಿಷಯ, ಏನ್ ನೀವು ಕೇಳಿದ್ದಕ್ಕೆ ಏನಕ್ಕೆ ಕೊಡ್ತಾ ಇಲ್ಲ? ಹಿಂದಿ ಎಲ್ಲ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡಕ್ ಬಂದಿದ್ದೀರಲ್ಲ ಇವ್ರೇ? ಹಾ, ಬರೀ ಲಾಭ ಮಾಡ್ಕೊಳಕ್ ಬಂದಿರೋದ ನೀವು? ರೀ ಟೇಟ್ ಇಟ್ಕೊಂಡಿರೋದು ನೀವ, ನಾವ ಬನ್ರಿ, ಇಲ್ಲ ಮುಚ್ಕೊಂಡು ಹೋಗ್ರಿ ಟೇಟ್ರು, ಮುಚ್ಕೊಂಡು ಹೋಗ್ರಿ ಟೇಟ್ರು. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಇವತ್ತು ನಾವು ಮಡಿವಾಳ ಸಂಧ್ಯಾ ಥಿಯೇಟರ್ ಇದ್ದೀರಿ. ಇಲ್ಲಿ ಇದುವರೆಗೂ ಯಾವುದೇ ಪರಭಾಷೆ ಚಿತ್ರ ಹಾಕಿದ್ರು ನಾವು ಬಂದು ಏನು ಕೇಳ್ತಾ ಇರಲಿಲ್ಲ. ಆದರೆ ಇವತ್ತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇಡೀ ಕರ್ನಾಟಕನೇ ಒಂದು ಗೌರವ ಸಲ್ಲಿಸ್ತಾ ಇದ್ದಾರೆ. ಈ ರೀತಿ ನಮ್ಮ ಮಡಿವಾಳ ಥಿಯೇಟರಲ್ಲಿ ಜೇಮ್ ಚಿತ್ರ ಬಿಡುಗಡೆ ಆಗಲೇಬೇಕು. ಪರಭಾಷೆ ಚಿತ್ರ ನೋಡಿ ಎಷ್ಟು ಹಾಕಿದ್ದೀವಿ, ಒಳಗಡೆವರೆಗೆ ಗೊತ್ತಾಗುತ್ತೆ. ಕನ್ನಡದ ಯಾವುದೂ ಒಂದು ಪೋಸ್ಟ್ ಇಲ್ಲ ಇಲ್ಲಿ. ಹೀಗಾಗಿ ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ರಕ್ಷಣಾ ವೇದಿಕೆ ಸದಸ್ಯರು, ಸಂಘ ಸದಸ್ಯರು ಎಲ್ಲರೂ ಸೇರಿ ನಾಳೆ ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆ ಪರಭಾಷೆ ಚಿತ್ರ ಪ್ರದರ್ಶನಗೊಳಕ್ಕೆ ಬಿಡೋದಿಲ್ಲ. ದಯವಿಟ್ಟು ಮಾಲೀಕರು ಯಾರು ಇದಕ್ಕೆ ಸಂಬಂಧಪಟ್ಟಿರೋ ಇದ್ದೀರಾ, ಜೇಮ್ ಚಿತ್ರ ನಾಳೆ ಬಿಡುಗಡೆ ಮಾಡಲೇಬೇಕಾಗಿ ಎಲ್ಲ ಕೇಳ್ಕೊತ ಇದ್ದೀರಿ. ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ನಿನ್ನ ಪ್ರಾಣವ ಪಡೆದುಕೋ, ಪಡೆದುಕೋ ನಿನ್ನ ಪ್ರೇಮವ.